श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागि अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 10 विभूति योग संपुट 16 अनादि सिद्ध तू स्वामी जो नाकळीसी जन्म धर्मी तो तू हे आम्ही जाणितले आता। नीने अनादि सिद्ध वडेयनु जन्मादि धर्मगळिगे ಒಳಗಾಗದವನು ಇಂಥ ನಿನ್ನನ್ನು ನಾನು ತಿಳಿದೆನೀಗ। ಹೇ ದೇವ ನೀನೇ ಅನಾದಿ ಸಿದ್ಧ ಒಡೆಯನಾಗಿರುತ್ತಿ। ನೀನು ಪ್ರಾಣಿ ಮಾತ್ರಗಳಿಗಿರುವ ಜನ್ಮ ಮರಣಾದಿ ಧರ್ಮಗಳಿಗೆ ಒಳಗಾಗದವನಿರುತ್ತಿ। ನೀನು ಈ ರೀತಿಯಾಗಿರುತ್ತಿ ಎಂಬುದನ್ನು ನಾನು ಈಗ ತಿಳಿದುಕೊಂಡೆನು। ತೂಯಾ ಕಾಲತ್ರಯಾಸಿ ಸೂತ್ರೀ ತೂ ಜೀವಕಳೇಚಿ ಅಧಿಷ್ಠಾತ್ರಿ ತೂ ಬ್ರಹ್ಮಕಟಾಹ ಧಾತ್ರಿ ಹೇ ಕಳಲೆ ಫುಡೇ। ನೀನೇ ಕಾಲತ್ರಯಗಳ ಸೂತ್ರಧಾರನು ನೀನೇ ಜೀವಭಾವದ ಅಧಿಷ್ಠಾತೃನು ನೀನೇ ಬ್ರಹ್ಮಾಂಡ ಧಾರಕನು ಎಂಬುದು ಸ್ಪಷ್ಟವಾಗಿ ತಿಳಿಯಿತು। ಹೇ ಕೃಷ್ಣ ನೀನೇ ಈ ಭೂತ ವರ್ತಮಾನ ಭವಿಷ್ಯವೆಂಬ ಮೂರೂ ಕಾಲಗಳಿಗೆ ಸೂತ್ರಧಾರನಾಗಿರುತ್ತಿ। ಅದೇ ರೀತಿ ನೀನೇ ಜೀವಭಾವದ ಅಧಿಷ್ಠಾತೃನಾಗಿರುತ್ತಿ। ಅಷ್ಟೇ ಅಲ್ಲದೆ ನೀನೇ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದವನಾಗಿರುತ್ತಿ ಎಂಬುದು ನನಗೆ ಸ್ಪಷ್ಟವಾಗಿ ತಿಳಿಯಿತು। ಆಹುಸ್ತ್ವಾ ಮೃಷಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ಸ್ವಯಂಚೈವ ಬ್ರವೀಷಿ ಮೇ। ಮೇಲೆ ಹೇಳಿದಂತೆ ಸರ್ವ ಋಷಿಗಳು ದೇವರ್ಷಿ ನಾರದ ಅದೇ ರೀತಿಯಾಗಿ ಅಸಿತ ದೇವಲ ಹಾಗೂ ವ್ಯಾಸರು ಅನ್ನುತ್ತಾರೆ। ಅದೇ ರೀತಿಯಾಗಿ ನೀನು ಹಾಗೇ ಹೇಳುತ್ತೀ। ಪೈ ಆಣಿಕಹಿ ಏಕೇ ಪರಿ ಏಚಿ ಪ್ರತೀತೀಚಿ ಏತಸೆ ಥೋರಿ ಜೇ ಮಾಗೆ ಐಸೇಚಿ ಋಷೀಶ್ವರಿ ಸಾಂಗಿತಲೇ ತೂತೆ। ಹಾಗೂ ಇನ್ನೊಂದು ಪ್ರಕಾರದಿಂದ ನನಗೆ ನಿನ್ನ ಶ್ರೇಷ್ಠತೆ ತಿಳಿಯಿತು। ಇದೇ ಅನುಭವದಿಂದಾಗೆ ಹಿಂದೆ ಋಷೀಶ್ವರರಿಂದ ಇದೇ ರೀತಿಯಾಗೆ ವರ್ಣಿಸಲ್ಪಟ್ಟಿರುವಿ ನೀನು। ಈಗ ಪ್ರಾಪ್ತವಾಗಿರುವ ಅನುಭವದಿಂದ ನನಗೆ ಇನ್ನೊಂದು ಪ್ರಕಾರದಿಂದ ನಿನ್ನ ಶ್ರೇಷ್ಠತೆಯ ಬಗ್ಗೆ ಪೂರ್ಣ ಮನವರಿಕೆಯಾಯಿತು। ಅದೇನೆಂದರೆ ಹಿಂದೆ ಋಷೀಶ್ವರರು ನಮ್ಮ ಮನೆಗೆ ಬಂದಾಗ ಅವರು ಇದೇ ರೀತಿಯಾಗಿ ನಿನ್ನ ವರ್ಣನೆ ಮಾಡುತ್ತಿದ್ದರು। ಪರೀತಯ ಸಾಂಗಿತಲೀಯಾಚೆ ಸಾಚಪಣ ಹೇ ಆತ ದೇಖತಸೆ ಅಂತಃಕರಣ ಜೇ ಕೃಪಾ ಕೇಲಿ ಆಪಣ ಮಣೋ ನಿದೇವ। ಅವರು ಹೇಳಿದ್ದರ ಸತ್ಯತನವು ಈಗ ತಿಳಿಯಿತು ನನಗೆ ಅದೆಲ್ಲವೂ। ಅದಕ್ಕೂ ಕಾರಣ ಕೇವಲ ನಿನ್ನ ಅನುಗ್ರಹವು ಹೇ ದೇವ। ಆಗ ಅವರು ಹೇಳಿದ ವಿಷಯಗಳ ಸಂಪೂರ್ಣ ಸತ್ಯತನವು ನನಗೆ ಈಗ ತಿಳಿಯಿತು। ಆದರೆ ಹೇ ದೇವ ಇದೆಲ್ಲದಕ್ಕೂ ನಿನ್ನ ಅನುಗ್ರಹವೇ ಕಾರಣವಾಗಿರುತ್ತದೆ। ಎರವಿ ನಾರದು ಅಖಂಡ ದವಳಾಯೇ ತೋಹಿ ಐಸೀಚಿ ವಚನೇ ಗಾಯೇ ಪರಿ ಅರ್ಥನ ಬುಜೋ ನೀಠಾಯೇ ಗೀತ ಸುಖಚಿ ಐಕೋ। ನಾರದರು ಮೇಲಿಂದ ಮೇಲೆ ನಮ್ಮನೆಗೆ ಬರುತ್ತಿದ್ದರು। ಅವರು ಆಧ್ಯಾತ್ಮಿಕ ತತ್ವಪದ ಹಾಡುತ್ತಿದ್ದರು।
ಆದರೆ ಅದರ ಅರ್ಥ ತಿಳಿದುಕೊಳ್ಳದೆ ನಾಮಾದರೂ ಹಾಡು ಮಾತ್ರ ಆನಂದದಿಂದ ಕೇಳುತ್ತಿದ್ದೆವು. ನಾವು ಚಿಕ್ಕವರಿದ್ದಾಗ ನಾರದರು ಮೇಲಿಂದ ಮೇಲೆ ನಮ್ಮ ಮನೆಗೆ ಬರುತ್ತಿದ್ದರು. ಅವರೂ ಕೂಡ ಅನೇಕ ಆಧ್ಯಾತ್ಮಿಕ ತತ್ವಪದ ಹಾಡುತ್ತಿದ್ದರು. ಆಗ ಅವರು ಹಾಡಿದ ತತ್ವಪದಗಳ ಅರ್ಥ ನಮಗೆ ತಿಳಿಯುತ್ತಿರಲಿಲ್ಲ. ಆದರೆ ನಾವು ಅವರ ಹಾಡುಗಳನ್ನು ಆನಂದದಿಂದ ಕೇಳುತ್ತಿದ್ದೆವು. ಆಗ ಆಂಧಳ್ಯಾಚಿಯ ಗಾವಿ ಆಪಣಪೆ ಪ್ರಗಟಲೆ ರವಿ ತರೀತಿಹಿ ಓತ ಪಲೀಚಿ ಘ್ಯಾವಿ ವಾಚೂನಿ ಪ್ರಕಾಶು ಕೈಚ. ಕುರುಡರ ಊರಿನಲ್ಲಿ ಸೂರ್ಯನು ಸ್ವತಃ ಪ್ರಕಟನಾದರಲ್ಲಿ ಕೇವಲ ಉಷ್ಣತೆಯ ಸುಖ ಅನುಭವಿಸಬೇಕಲ್ಲಿ ಪ್ರಕಾಶ ಅನುಭವ ಹೇಗೆ ಬಂದೀತು? ಕುರುಡರ ಊರಿನಲ್ಲಿ ಸೂರ್ಯನು ಪ್ರತ್ಯಕ್ಷ ಪ್ರಕಟನಾದರೆ ಅಲ್ಲಿ ಇರುವ ಕುರುಡರೆಲ್ಲ ಕೇವಲ ಉಷ್ಣತೆಯ ಸುಖ ಅನುಭವಿಸಬೇಕಾಗುವುದೇ ಹೊರತು ಆ ಕುರುಡರಿಗೆ ಪ್ರಕಾಶದ ಸುಖಾನುಭವ ಹೇಗೆ ಪ್ರಾಪ್ತವಾದೀತು? ಎರಬಿ ದೇವರ್ಷಿಹಿ ಅಧ್ಯಾತ್ಮ ಗಾತ ಆಹಾ ಚ ರಾಗಾಂಗೇಶಿ ಜೇ ಮಧುರತ ತೇಚಿ ಭಾವೇ ಏರ ಚಿತ್ತ ನಲಗೇ ಚಿಕಾಹಿ. ದೇವರ್ಷಿಗಳು ಅಧ್ಯಾತ್ಮ ಹಾಡುತ್ತಿರುವಾಗ ಅದರಲ್ಲಿಯ ರಾಗಲಯಗಳ ಮಾಧುರ್ಯವಾಗ ಬಹಳ ಸೇರುತ್ತಿತ್ತು ನಮ್ಮ ಮನಸ್ಸಿಗಾಗ, ಉಳಿದದ್ದೇನೂ ಇಲ್ಲ. ದೇವರ್ಷಿ ನಾರದರು ನಮ್ಮ ಮನೆಗೆ ಬಂದು ಅಧ್ಯಾತ್ಮ ಹಾಡುತ್ತಿರುವಾಗ ಆ ಹಾಡಿನಲ್ಲಿಯ ರಾಗ ಆಲಾಪ ಲಯ ಮುಂತಾದವುಗಳ ಮಾಧುರ್ಯದಿಂದ ನಾವು ಸಂತೋಷ ಪಡುತ್ತಿದ್ದೆವು. ಅದು ನಮಗೆ ಬಹಳ ಸೇರುತ್ತಿತ್ತು. ಆದರೆ ಆ ಹಾಡಿನಲ್ಲಿಯ ಅರ್ಥ ಮುಂತಾದ ಉಳಿದದ್ದೇನೂ ಸೇರುತ್ತಿರಲಿಲ್ಲ. ಪೈ ಅಸಿತಾ ದೇವಲಾಚೇನಿಹಿ ಮುಖೇ ಮೀ ಏವಂ ವಿಧಾತೂತೆ ಐಕೆ ಪರೀತೈ ಬುದ್ಧಿ ವಿಷಯ ವಿಖೇ ಘಾರಿಲಿ ಹೋತಿ. ಅಸಿತ ದೇವಲರ ಮುಖದಿಂದಾಗ ಇದೇ ರೀತಿ ನಿನ್ನ ಬಗ್ಗೆ ಕೇಳಿದಾಗ ನನ್ನ ಬುದ್ಧಿ ವಿಷಯ ವಿಷದಿಂದ ತುಂಬಿಕೊಂಡಿತ್ತು. ಅದೇ ರೀತಿ ಅಸಿತ ದೇವಲ ಮುಂತಾದ ಋಷಿಗಳ ಮುಖದಿಂದಲೂ ನಿನ್ನ ಬಗ್ಗೆ ಇದೇ ರೀತಿಯಾಗಿ ಕೇಳಿದ್ದೆನು. ಆದರೆ ಆಗ ನನ್ನ ಬುದ್ಧಿಯು ವಿಷಯಗಳೆಂಬ ವಿಷದಿಂದ ತುಂಬಿಕೊಂಡಿತ್ತು. ವಿಷಯ ವಿಷಾಚ ಪಡಿಪಾಡು ಗೋಡ ಪರಮಾರ್ಥೂ ಲಾಗೇ ಕಡು ಕಡು ವಿಷಯತೋ ಗೋಡು ಜೀವಾಸಿದಾಹಲ. ವಿಷಯ ವಿಷದ ಪರಿಣಾಮದಿಂದಾಗಿ ಮಧುರ ಪರಮಾರ್ಥವೆನಿಸುವುದು ಕಹಿಯಾಗಿ ಅಂತಃಕರಣಕ್ಕೆನಿಸುವವು ಮಧುರವಾಗಿ ಕಹಿ ವಿಷಯಗಳು. ವಿಷಯವೆಂಬ ವಿಷದ ಪರಿಣಾಮದಿಂದಾಗಿ ಮಧುರವಾದ ಪರಮಾರ್ಥವು ಕಹಿ ಅನಿಸುವುದು. ಅದರಂತೆ ವಾಸ್ತವಿಕವಾಗಿ ಕಹಿಯಾದ ವಿಷಯಗಳು ಮಧುರವೆನಿಸುವವು. ಅಣೀಹೇ ಆಣಿಕಾಂಚೆ ಕಾಯ ಸಾಂಗಾವೇ ರಾವುಳ ಆಪಣಚಿ ಏವೂನಿ ವ್ಯಾಸದೇವೇ ತುಜೇ ಸ್ವರೂಪ ಆಘವೇ ಸರ್ವದಾ ಸಾಂಗಿಜೇ. ಉಳಿದವರದೇನು ಹೇಳುವುದು, ವ್ಯಾಸರು ತಾವೇ ಮನೆಗೆ ಬಂದು ಸಂಪೂರ್ಣ ನನ್ನ ಸ್ವರೂಪ ಏನಿರುವುದೆಂದು ಯಾವಾಗಲೂ ಹೇಳುವರು. ಉಳಿದವರ ವಿಷಯ ಏನು ಹೇಳುವುದು, ವೇದವ್ಯಾಸರು ಸ್ವತಃ ತಾವೇ ಮನೆಗೆ ಬಂದು ನಿನ್ನ ಸಂಪೂರ್ಣ ಸ್ವರೂಪ ಏನಿರುವುದೆಂದು ವಿಸ್ತಾರವಾಗಿ ಯಾವಾಗಲೂ ಹೇಳುತ್ತಿದ್ದರು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ್ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ್ ಕೀ ಜೈ. ಜಯ ಜಯ ರಘುವೀರ ಸಮರ್ಥ. Mm-hmm.